ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲೇನು ದರ್ಶನ್ ಈಗ ಆರೋಪಿಯಾಗಿ ವಿಚಾರಣಾಧೀನ ಕೈದಿಯಾಗಿ ಈಗ ಜೈಲುವಾಸ ಅನುಭವಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ಮಹತ್ವದ ಬೆಳವಣಿಗೆಯಾಗಿದೆ, ಅದು ಜೈಲೊಳಗಲ್ಲ ಹೊರಗಡೆ ಆಗಿರುವಂತಹ ಬೆಳವಣಿಗೆ. ಡಿಕೆಶಿಗೆ ದರ್ಶನ್ ಅಭಿಮಾನಿಗಳು ಟಿ ಬಾಸ್ ಅಂತ ಘೋಷಣೆ ಕೂಗಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಘಟನೆ. ನಿನ್ನೆ ರಾಮನಗರದಲ್ಲಿ ಡಿ ಬಾಸ್ ಅಂತ ಕೂಗಿದ್ರು ಅಭಿಮಾನಿಗಳು. ದರ್ಶನ್ ಅಭಿಮಾನಿಗಳ ಈ ಘೋಷಣೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಯ್ತು, ಡಿ ಬಾಸ್ ಬಗ್ಗೆ ಮಾತನಾಡೋಣ ಅಂತಾರೆ ಡಿಸಿಎಂ ಡಿಕೆ. ಆಯ್ತು, ಬೆಳಗ್ಗೆ ಮಾತನಾಡ್ತೀನಿ ಅಂತಾರೆ ಡಿಸಿಎಂ. ಏನ್ ಮಾತನಾಡೋದಕ್ಕೆ ಹೊರಟಿದ್ದಾರೆ, ಯಾವ ವಿಚಾರನ ಹಾಕಿದ್ರೆ? ಕೆಲ ಯುವಕರ ಒತ್ತಡಕ್ಕೆ ಮಣಿದು ಡಿಸಿಎಂ ಡಿಕೆಶಿ ಮಾತು ಶುರು ಮಾಡ್ತಾರೆ ಡಿ ಬಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ದರ್ಶನ್ ಬಗ್ಗೆನ ಡಿಕೆಶಿ ಆಡಿದ ಮಾತು ಏನು, ಯುವಕರ ಒತ್ತಡ ಏನು? ಆಯ್ತು ಡಿ ಬಾಸ್ ಬೆಳಗ್ಗೆ 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 ಆಯ್ತು ಬೆಳಗ್ಗೆ ನಾನು ಹೇಳ್ತೀನಿ ಬೆಳಗ್ಗೆ. ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ. ನಾಳೆ ಬೆಳಗ್ಗೆ ಅವ್ರಿಗೆ ಟೈಮನ್ನು ಕೊಟ್ಟಿದ್ದೇನೆ. ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸ್ಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು. ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು. ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸ್ಕೊಳ್ಳುವಂಥ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಭೇಟಿಗೆ ಸಮಯ ಕೇಳಿದ್ದಾರೆ ದರ್ಶನ ಪತ್ನಿ ವಿಜಯಲಕ್ಷ್ಮಿ. ಡಿಸಿಎಂ ಡಿಕೆಶಿ ಭೇಟಿ ಮಾಡ್ತಾರೆ ವಿಜಯಲಕ್ಷ್ಮಿ, ದರ್ಶನ್ ಅವರ ಪತ್ನಿ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾ ಇರೋದು ಯಾಕೆ? ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ದರ್ಶನ್ ಪತ್ನಿ ನನ್ನ ಭೇಟಿಗೆ ಸಮಯ ಕೇಳಿದ್ದಾರೆ, ಸ್ಟೇಜ್ ಮೇಲೆ ಮಾತನಾಡಿದ್ರು ಡಿಕೆ ಶಿವಕುಮಾರ್. ವಿಜಯಲಕ್ಷ್ಮಿ ಭೇಟಿಗೆ ಸಮಯ ನೀಡಿದ್ದೇನೆ ಅಂತ ಹೇಳಿದ್ದಾರೆ. ನಾಳೆ ಬೆಳಿಗ್ಗೆ ಮಾತನಾಡ್ತೀನಿ ಈ ಸಂಬಂಧಪಟ್ಟಂಗೆ ಅಂತ ಮಾತನಾಡಿದ್ರು. ಈಗ ರಾಮನಗರದ ಕರಗ ಮಹೋತ್ಸವದಲ್ಲಿ ಡಿಕೆ ಶಿವಕುಮಾರ್ ಅವರ ಸ್ಟೇಜ್ ಮೇಲಿನ ಹೇಳಿಕೆ ಇದು. ಏನಾದರೂ ಅನ್ಯಾಯ ಆಗಿದ್ರೆ ಸರಿಪಡಿಸುವುದಕ್ಕೆ ಪ್ರಯತ್ನ ಮಾಡ್ತೀನಿ. ನಾವು ದೇಶದ ನೆಲದ ಕಾನೂನಿಗೆ ಗೌರವವನ್ನು ಕೊಡಬೇಕು. ಅನ್ಯಾಯ ಯಾರಿಗೆ ಆಗಿದ್ರೂ ಕೂಡ ನ್ಯಾಯ ಕೊಡಿಸುವಂತ ಕೆಲಸ ಮಾಡೋಣ ಅಂತ ಅಭಯವನ್ನ ಸೂಚಿಸಿದ್ದಾರೆ ಡಿಕೆ ಶಿವಕುಮಾರ್. ಆಯ್ತು ಡಿ ಬಾಸ್ ಬೆಳಗ್ಗೆ 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 ಆಯ್ತು ಬೆಳಗ್ಗೆ ನಾನು ಹೇಳ್ತೀನಿ ಬೆಳಗ್ಗೆ. ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ. ನಾಳೆ ಬೆಳಗ್ಗೆ ಅವ್ರಿಗೆ ಟೈಮನ್ನು ಕೊಟ್ಟಿದ್ದೇನೆ. ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸ್ಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು. ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು. ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸ್ಕೊಳ್ಳುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಈಗ ಸಂಪರ್ಕದಲ್ಲಿದ್ದಾರೆ ಜಗದೀಶ್. ರಾಮನಗರದ ಕರಗ ಮಹೋತ್ಸವದ ಕಾರ್ಯಕ್ರಮಕ್ಕೂ ಅಲ್ಲಿ ಡಿ ಬಾಸ್ ಅಂತ ಅವರು ಕೂಗೋದಕ್ಕೂ ಅದಕ್ಕೆ ಡಿಸಿಎಂ ಡಿಕೆಶಿ ದರ್ಶನ್ ವಿಚಾರವಾಗಿ ಅಲ್ಲಿ ಮಾತನಾಡೋದಕ್ಕೂ ಏನ್ ಸಂಬಂಧ, ಎತ್ತಣತನ ಸಂಬಂಧ ಅಂತ ಅನಿಸುತ್ತೆ. ಆ ಸ್ಟೇಜ್ ನಲ್ಲಿ ಈ ಬಗ್ಗೆ ಮಾತು ಬೇಕಿತ್ತ ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ಈಗ ಡಿಕೆ ಶಿವಕುಮಾರ್ ಆಡಿರುವಂತಹ ಈ ಮಾತಿದೆಯಲ್ಲ, ಇದು ಯಾವ ರೀತಿಯ ಸಂಚಲನವನ್ನ ಮೂಡಿಸ್ತಾ ಇದೆ ದರ್ಶನ್ ವಿಚಾರವಾಗಿ? ಆ ಪ್ರತಿಮಾ ಏನಂತಂದ್ರೆ, ರಾಮನಗರದಲ್ಲಿ ಪ್ರತಿ ವರ್ಷ ನಡೆಯುವಂತ ಏನು ರಾಮನಗರದ ಶಕ್ತಿ ದೇವತೆ ಆಗಿರುವಂತಹ ಚಾಮುಂಡೇಶ್ವರಿ ಕರಗ ಮಹೋತ್ಸವದ ಹಿನ್ನೆಲೆಯಲ್ಲಿ ನಿನ್ನೆ ದಿನ ರಾಮನಗರದ ಏನು ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಏನು ಸಂಸ್ಕೃತಿ ಮನೋರಂಜನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಆ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಆಗಮಿಸಿದ್ರು. ಆ ಸಂದರ್ಭದಲ್ಲಿ
ನೆರೆದಿದ್ದಂತಹ ಪ್ರೇಕ್ಷಕರು ಡಿ ಬಾಸ್ ಎಂದು ಜೋರಾಗಿ ಕೂಗಲು ಆರಂಭಿಸಿದ್ರು. ಇನ್ನು ಡಿ ಕೆ ಶಿವಕುಮಾರ್ ಅವರು ಏನು ಮಾತಾಡೋಕೆ ಪ್ರಾರಂಭ ಮಾಡ್ತಿದ್ದಂಗೆ ಜೋರಾಗಿ ಕಿರ್ಚಲು ಪ್ರಾರಂಭಿಸಿದ್ದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಡಿ ಬಸ್ ಬಗ್ಗೆ ಮಾತಾಡಲು ಶುರು ಮಾಡಿದ್ರು. ಏನಂತಂದ್ರೆ ವಿಜಯಲಕ್ಷ್ಮಿ ಅವರು ನಾಳೆ ನನಗೆ ಡೇಟ್ ಕೇಳಿದ್ದಾರೆ, ಹಾಗಾಗಿ ನಾನು ಅವ್ರಿಗೆ ನಾಳೆ ಅವ್ರ ಜೊತೆ ಮಾತಾಡ್ತೀನಿ, ಏನಾದ್ರೂ ಅವ್ರ ಕಾನೂನಿನಲ್ಲಿ ಅವ್ರಿಗೇನಾದ್ರು ಅನ್ಯಾಯ ಆಗಿದ್ರೆ ಅದನ್ನ ಸರಿಪಡಿಸುವ ಕೆಲಸ ಮಾಡ್ತೀವಿ. ಇಲ್ಲಿ ಕಾನೂನು ಎಲ್ರಿಗೂ ಒಂದೇ, ಹಾಗಾಗಿ ಕಾನೂನು ಏನ್ ಹೇಳುತ್ತೆ ಅದಕ್ಕೆಲ್ಲರೂ ತಲೆಬಾಗ್ಬೇಕು. ಆ ವಿಚಾರವಾಗಿ ಈಗ ಏನು ನೀವು ಎಳೆದಿದ್ದೀರಾ, ಹಾಗಾಗಿ ನನ್ನ ಕೈಲಿ ಏನಾಗುತ್ತೆ ಅದನ್ನಷ್ಟೇ ನಾವು ಮಾಡಕ್ ಸಾಧ್ಯ ಅನ್ನೋ ಮಾತುಗಳನ್ನ ಡಿ ಕೆ ಶಿವಕುಮಾರ್ ಹೇಳಿದ್ರು. ಆ ಸಂದರ್ಭದಲ್ಲಿ ಏನಂತಂದ್ರೆ ಕಾರ್ಯಕ್ರಮ ಆರಂಭ ಆದಂತವಿಂದನು ಕೂಡ ಡಿ ಬಾಸ್ ಸಾಂಗ್ ಆಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಭಿಮಾನಿಗಳು ಕೂಗ್ತಾ ಇದ್ರು. ಆ ಸಂದರ್ಭದಲ್ಲೂ ಕೂಡ ಹಲವಾರು ಹಾಡುಗಳನ್ನು ಕೂಡ ಹಾಡಿದ್ರು. ಸದ್ಯಕ್ಕೆ ಏನಂದ್ರೆ ರಾಜ್ಯದ ಮುಖ್ಯಮಂತ್ರಿ ಕೂಡ ಮಾತಾಡ್ಬೇಕಾದ್ರು ಈ ಮಾತನ್ನ ಅಷ್ಟನ್ನ ಕೂಗಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಮಾತ್ರ ಇದಕ್ಕೆ ಸ್ಪಂದಿಸಿ ಡಿ ಬಸ್ ಬಗ್ಗೆ ಮಾತಾಡಿದ್ದು ಸ್ಟೇಜ್ ಮೇಲೆ. ಪ್ರತಿಮಾ, ಓಕೆ ಜಗದೀಶ್, ಈ ಕೊಲೆ ಕೇಸ್ ಏನಿದೆ ಅಲ್ಲ, ಒಂದು ಹೈ ಪ್ರೊಫೈಲ್ ಕೇಸ್ ಅನ್ನುವಂತ ರೀತಿಯಲ್ಲಿ ಪೊಲೀಸರು ಟ್ರೀಟ್ ಮಾಡ್ತಾ ಇದ್ದಾರೆ, ಅದನ್ನ ತನಿಖೆ ಮುಂದುವರಿತಾ ಇದೆ. ಆರೋಪಿ ಸ್ಥಾನದಲ್ಲಿರುವಂತ ವ್ಯಕ್ತಿಯನ್ನ ಒಬ್ಬ ಉಪ ಮುಖ್ಯಮಂತ್ರಿ ತಮ್ಮ ಬಾಯಲ್ಲಿ ಬಾಸ್ ಅಂತ ಹೇಳುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಅರುಣ್, ಏನಂತಂದ್ರೆ ಡಿ ಬಾಸ್ ಅಂತ ಯಾವಾಗ ಅಭಿಮಾನಿಗಳು ಕಿರ್ಚಿದ್ರು, ಆ ಅಭಿಮಾನಿಗಳ ಒಂದು ಸಂತೋಷಕ್ಕಾಗಿ ಡಿ ಬಾಸ್ ಅವರು ಪತ್ನಿ ಅಂತ ಕರೆದಿದ್ದಾರೆ ಅನ್ನೋದು ಇಲ್ಲಿ ಕೇಳ್ಬರ್ತಾರಂತದ್ದು. ಯಾಕೆಂತಂದ್ರೆ ಆತ ಒಂದು ಹೆಸರು ಇರುವಂತ ದರ್ಶನ್ ಅನ್ನೋ ಹೆಸರು ಕೂಡ ಬಳಸೋದಾಗಿತ್ತು. ಯಾಕೆಂದ್ರೆ ಇವರು ರಾಜ್ಯದ ಉಪ ಮುಖ್ಯಮಂತ್ರಿಗಳು ಆಗಿರೋದ್ರಿಂದ ಅದನ್ನ ಹೇಳ್ಬೋದಾಗಿತ್ತು. ಆದ್ರೆ ಅಭಿಮಾನಿಗಳಿಗೆ ಖುಷಿ ಪಡಿಸಲೇನೋ ಈ ಡಿ ಕೆ ಶಿವಕುಮಾರ್ ಕೂಡ ಡಿ ಬಾಸ್ ಅವರ ಪತ್ನಿ ನನಗೆ ಏನು ಸಮಯನ ಕೇಳಿದ್ದಾರೆ ಅನ್ನೋ ಮಾತುಗಳನ್ನ ಶುರು ಮಾಡಿದ್ರು. ಹಾಗಾಗಿ ಅಭಿಮಾನಿಗಳು ಕೂಡ ಒಂದ್ ರೀತಿ ಸಂತೋಷವನ್ನ ವ್ಯಕ್ತಪಡಿಸಿದ್ರು, ಓ ಅನ್ನೋ ಒಂದು ಕಿರ್ಚಾಟಕ್ಕೂ ಕೂಡ ಸ್ಪಂದಿಸಿದ್ರು. ಹಾಗಾಗಿ ಏನು ನೆರೆದಿದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಡಿ ಬಾಸ್ ಅಂದಿರೋದು ಕೂಡ ಈಗ ಚರ್ಚೆಗೆ ಗ್ರಾಸವಾಗ್ತಾರಂತದ್ದು. ಅರುಣ್, ಜಗದೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.